ನೀವು ಅನಿಲ್ ಕಪೂರ್ ಜೊತೆ ಪಲ್ಲವೇನು ಪಲ್ಲವಿ ಯಾಕೆ ಮಾಡಿದಿರಿ, ಅವ್ರ ಜೊತೆ ತುಂಬಾ ಒಡನಾಟ ಒಡನಾಟ ತುಂಬಾ ಚೆನ್ನಾಗಿ, ಮತ್ತೆ ಅವ್ರ ನಟರಾಗಿ ಹೇಗೆ, ಮತ್ತೆ ಅವ್ರ ಸಿನಿಮಾಗಳನ್ನ ನೀವ್ ಯಾಕೆ ನಿರ್ದೇಶನ ಮಾಡಕ್ಕೆ ಸಾಧ್ಯವಾಗಿ ನಾನು ಮಾಡಬೇಕಾಗಿತ್ತು ಅಂತ ನನಗೂ ಅನ್ಸುತ್ತೆ. ನನಗೆ ಅನಿಸಿತ್ತು ಒಂದ್ಸರ್ತಿ, ಇದನ್ನು ಹೇಳಿದ್ದೆ ನಾನು ಅನಂತನಾಗು, ನಾನು ಹಾವು ಎಣ್ಣೆ ಆಟ ಮಾಡಬೇಕಾದ್ರೆ ಹಿಂಗೆ ಮಾತಾಡ್ತಾ ಬಂದ್ವಿ, ಈ ಕತೆ ಇದೆ ನನ್ನಲ್ಲಿದೆ, ಇದನ್ನು ಮಾಡಬೇಕನ್ನಿಸ್ತದೆ ಅಂತ. ಆವಾಗ ಇಬ್ಬರನ್ನು ಹಾಕ್ಕೊಂಡು ಅಥವಾ ನಾನು ಅನಂತ ಇಬ್ಬರು ಮಾಡಿ ಹಿಂದಿಯೊಳಗೆ ಮಾಡೋಣ ಅಂತಿತ್ತು, ಏ ಮಾಡು ಭಾಳ ಚೆನ್ನಾಗಿದೆ ಅಂತಂದಿದ್ದ. ಇದು ಏನು ಕೆಲವೊಂದು ಸರ್ತಿ ಅದು ಏನಾಗುತ್ತೆ ಈ ಥರ, ಈ ಆ್ಯಕ್ಚುಲಿ ನನ್ನ ತಂದೆಯ ತಮ್ಮ ನಮ್ಮ ಚಿಕ್ಕಪ್ಪ ಅವರು ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಅವರು ಗ್ರೀಸು ಫ್ರಾನ್ಸು ಅತ್ಲಾಗೆಲ್ಲ ಇಟಲಿಯಲ್ಲೆಲ್ಲ ಫೈಟ್ ಮಾಡಿದರು, ಅವರು ಮಿಲಿಟ್ರಿಯಲ್ಲಿದ್ದರು ಆವಾಗ 1939. ನಾನು ಹುಟ್ಟಿರಲಿಲ್ಲ, ನನ್ನ ತಾಯಿಯವರ ಬಗ್ಗೆ ಕತೆ ಹೇಳ್ತಿದ್ರು, ಭಾಳ ಸುಂದರವಾದ ಕತೆ. ಅವರು ಒಂದು ಗ್ರೀಕ್ ಹುಡುಗಿ ಜೊತೆಗೆ ಪ್ರೀತಿ ಆಗ್ತದೆ ಅವ್ರದ್ದು, ಯಾಕಂದರೆ ಎರಡನೇ ಯುದ್ಧ ಮುಗೀತದೆ, ಮುಗಿದಾದಮೇಲೆ ಅವ್ರಿಗೆ ಆರು ತಿಂಗಳವರೆಗೆ ಗ್ರೀಸಿಗೆ ಕಳಿಸ್ತಾರೆ. ಆವಾಗ ಅವರು ನಮ್ಮ ತಂದೆಗೆ ಪತ್ರ ಬರೆದರು, ನಾನು ಗ್ರೀಸಿಗೆ ಹೋಗ್ತಾ ಇದ್ದೇನೆ, 6 ತಿಂಗಳಾದಮೇಲೆ ಬರ್ತೇನೆ ಅಂತ. 6 ತಿಂಗಳಾದಮೇಲೆ ಬರಲ್ಲ ಅವರು, ಒಂದು ಗ್ರೀಕ್ ಹುಡುಗಿ ಜೊತೆಗೆ ಅವ್ರದ್ದು ಒಂದು ಪ್ರೇಮ ಬೆಳೀತದೆ, ಆಮೇಲೆ ಒಂದು ಪತ್ರ ಬರೀತಾರೆ, ನಾನು ಗ್ರೀಕ್ ಒಂದು ಹುಡುಗಿಯನ್ನು ಮದುವೆ ಆಗ್ತಾ ಇದ್ದೇನೆ ಅಂತ. ಅದಾದಮೇಲೆ ಅವರು ನಾಪತ್ತೆ ಅಲ್ಲಿಂದ, ಯಾವುದು ಪತ್ರ ಬರಲ್ಲ, ಏನೂ ಬರಲ್ಲ. ಕಡೆಗೆ ಒಂದು ಲೆಟ್ರ್ ಬರ್ತದೆ, ಈ ಥರ ನಿಮ್ಮ ತಮ್ಮ ಇದ್ದವರು ಅವರು ಬಾಡಿ ಸಿಕ್ಕಿದೆ ಸಮುದ್ರದೊಳಗೆ ಅಂತ. ಇಷ್ಟು ಒಂದು ಅವರು ಇಟಲಿಯೊಳಗೆ ಫೈಟ್ ಮಾಡಬೇಕಾದ್ರೆ, ಇಟಲಿಯೊಳಗೆ ಬೆಳಗ್ಗೆ 4 ಗಂಟೆ ಆಗಿದೆ, ಇಲ್ಲಿ ಹಿಮ ಬೀಳ್ತಾ ಇದೆ, ಇನ್ನೊಂದು 1/2 ಗಂಟೆ ನಾವು ಹೆಚ್ಚು ಉಳಿದ್ರೆ ಬಹುಶಃ ಗನ್ ತೊಗೊಂಡು ಬೇರೆಯವರು ಬರ್ಬೋದು, ಅದರಿಂದ ಇಲ್ಲೇ ಇಟ್ ಕಟ್ ಅಂತ ಅಷ್ಟೇ ಲೆಟ್ರು. ಈ ಥರ ಕೆಲವೊಂದು ಲೆಟರ್ಸು ಬಂದಿದ್ದು ನಮ್ಮ ತಂದೆ ಹೇಳ್ತಿದ್ರು. ಸೊ ಅದರ ಮೇಲೆ ಒಂದು ಕತೆ ಮಾಡಿದ್ದೆ, ನನ್ನ ಕೇರಳದಲ್ಲಿ ಕೆಲವರು ಹೇಳಿದ್ರು ಎಂಥ ಅದ್ಭುತವಾದಂಥ ಸ್ಟೋರಿ ಇದು, ನೀವು ಮಾಡಿರಿ ಅಂತ. ನನಗೂ ಮಾಡಬೇಕು ತುಂಬ ಇದೆ, ಆದರೆ ಹೀಗೆ ಕೆಲವೊಮ್ಮೆ ಈ ಪರಿಸರದಲ್ಲಿ ಬಿದ್ದು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಈ ಒಡನಾಟದೊಳಗೆ ಈ ಓಡಾಟದೊಳಗೆ ಕೆಲವೊಂದು ಮಾಡಲಿಕ್ಕೆ ಆಗ್ತದೆ, ಫೋಕಸ್ ಮಾಡೋಕ್ಕಾಗಲಿಲ್ಲ, ಡೈವರ್ಟ್ ಆಯಿತು ಅಂತ ಅನಿಸುತ್ತಾ. ಅದನ್ನೇನಾದ್ರು ಮುಂದುವರಿಸ್ತೀರಾ ಈಗ? ಖಂಡಿತವಾಗಿ ನಾನು ಮಾಡಬೇಕಂತೆ. ನನ್ನ ಫ್ರೆಂಡ್ ಒಬ್ಬನು ಪ್ಯಾರಿಸ್ ಒಳಗಿದ್ದಾನೆ, ಅವನು ಹೇಳಿದ ನನ್ನ ಹೆಂಡತಿ ಒಂದು ಮನೆ ತೊಗೊಂಡಾಳೆ ಗ್ರೀಸ್ ಒಳಗೆ, ನೀ ಈಗ ಯೂಸ್ ಮಾಡು ಅಂತಂದ ಇವತ್ತಿಗೂ. ಫೈನ್ ಸರ್. ಸೊ ಆ ಥರ ಎಲ್ಲ ಇದೆ ಇಲ್ಲಂತಲ್ಲ, ಒಂದು ಫ್ರಾನ್ಸ್ ದೇಶದ ಒಂದು ಹುಡುಗಿನ ಹಾಕ್ಕೊಂಡು ಅಲ್ಲಿ ಮಾಡಬೇಕು ಅಂತ ಇದೆ ನನಗೆ, ನೋಡೋಣ ಏನಾಗುತ್ತೆ. ನೀವು ತಾಯಿ ಸಾಹೇಬದಲ್ಲಿ ಜಯಮಾಲ ಅವ್ರ ಜೊತೆ ಗಿರೀಶ್ ಕಾಸರಹಳ್ಳಿ ತುಂಬ ಒಳ್ಳೆ ಫಿಲ್ಮ್ ಡೈರೆಕ್ಟರ್, ಅದ್ರ ಬಗ್ಗೆ ಸಂಶಯನೇ ಇಲ್ಲ. ಅವ್ರ ಜೊತೆ ಬಹಳ ಅದ್ಭುತವಾದಂಥ ಮತ್ತು ಬಹಳ ಸಂಭಾವಿತ ಮನುಷ್ಯ, ಒಳ್ಳೆ ಮನುಷ್ಯ. ಅವ್ರ ಜೊತೆಗೆ ಇರೋದೇ ಒಂದು ಸಂತೋಷ. ಗಿರೀಶ್ ಜೊತೆಗೆ ಯಾವುದೇ ಒಂದು ರೀತಿಯಲ್ಲಿ ತನ್ನ ಗ್ರಹಿಕೆಯನ್ನು, ತನ್ನ ಜ್ಞಾನವನ್ನು, ತನ್ನ ಇದನ್ನು ಅಹಂಕಾರವನ್ನು ತೋರಿಸೋಂಥ ಮನುಷ್ಯ ಅಲ್ಲ. ಗಿರೀಶಿಗೆ ಬಹಳ ಸಭ್ಯವಾದಂಥ, ಬಹಳ ಜ್ಞಾನಿ, ಅದರೊಳಗೆ ಸಿನಿಮಾ ಬಗ್ಗೆ ಅಸಾಧ್ಯವಾದಂತಹ ನಾಲೆಜ್ ಇದೆ. ಅವನು ಹೇಳ್ತಾನೆ ಇವತ್ತು ಕ್ಲೋಸಪ್ ಕೂಡ ಯಾಕೆ ತೊಗೋಬೇಕು, ನಾವು ಸುಮ್ಮನೆ ಕ್ಲೋಸಪ್ ತೊಗೋತೇವೆ, ಕ್ಲೋಸಪ್ ತೊಗೊಳ್ಳೋ ಕಾರಣ ಏನು ಅಂತ ಕೇಳ್ತಾರೆ ಅವರು. ಯಾಕೆ ತೊಗೋಬೇಕು, ಮಿಡ್ ಲಾಂಗ್ ಶಾರ್ಟ್ ಯಾಕೆ ತೊಗೋಬೇಕು, ಲಾಂಗ್ ಶಾರ್ಟ್ ಯಾಕೆ ತೊಗೋಬೇಕು, ಇವೆಲ್ಲದಕ್ಕೂ ಪ್ರತಿಯೊಂದಕ್ಕೂ ಒಂದು ಇದು ಇದೆ, ಲಾಜಿಕ್ ಇದೆ, ರಾಯ ಪ್ರತಿಯೊಂದಕ್ಕೂ ವಿಧಿ ವಿಧಾನ ಇದೆ. ವಿಧಿ ವಿಧಾನಗಳಿಲ್ಲದೆ ನಾವು ಸಿನಿಮಾ ಮಾಡಿದರೆ ಅದು ಮೋಜ ಇದು ಆಗುತ್ತೆ. ಸೊ ಈ ರೀತಿ ಗಿರೀಶನ್ನ ಫಿಲ್ಮ್ ಮೇಕಿಂಗು, ಅದರೊಳಗೆ ನನ್ನ ರೋಲ್ ತುಂಬ ಚೆನ್ನಾಗಿ ಬಂತು. ಅದು ಅದರೊಳಗೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದಕ್ಕೇನು ಒಂದು ಅವಾರ್ಡ್ ಬರ್ಬೋದು ನನಗೆ ಅಂತ. ಬಡ ಹೇಗಿತ್ತದು ಪಾತ್ರ? ಭಾಳ ಚೆನ್ನಾಗಿ, ಅಪ್ಪ ಸಾಹೇಬ್ ಅಂತ ನಾನು ಇದಕ್ಕಿದ್ದಂಗೆ ಬಡಬಡಿಸ್ತೇನೆ, ನಾನು ಸೆಕೆಂಡ್ ಇದು ನನ್ನ ದೇಶದ ಫ್ರೀಡಮ್ ಬಗ್ಗೆ, ನಾನು ಸ್ವಾತಂತ್ರ್ಯದ ಬಗ್ಗೆ ಹೋರಾಟ ಮಾಡಿದ್ದು, ನನ್ನ ಮನೆತನ ಗೌರವ ಅದು, ನನ್ನ ಇನ್ನೊಬ್ಬಳು ಜೊತೆಗೆ ಒಂದು ವ್ಯವಹಾರ ಇರ್ತದೆ ಅದು ಕೂಡ ಏನು ನನ್ನ ಇದರಿಂದಲೇ, ನನ್ನ ವೈಯಕ್ತಿಕವಾದ ನನ್ನ ಪರ್ಸನಾಲಿಟಿಯಿಂದನೇ ನಾನು ಇಟ್ಟುಕೊಂಡಿರ್ತೇನೆ ಅಂದರೆ ಆ ರೀತಿ ಬಿಹೇವಿಯರ್ ತೋರಿಸ್ಬೇಕಾಗ್ತದೆ ಅಲ್ಲಿ, ಆ ರೀತಿಯ ಒಂದು ಸಂದರ್ಭಗಳು, ಆ ರೀತಿಯ ಒಂದು ನಟನೆ ಎಲ್ಲ ತೋರಿಸ್ಬೇಕಾಗಿತ್ತು. ಅದು ತೋರಿಸಿದೆ, ಅದು ಚೆನ್ನಾಗಿ ಬಂದಿದೆ. ಹಿರಿಯ ನಟಿ ಜಯಮಾಲ, ಜಯಮಾಲ ಒಳ್ಳೆ ಆ್ಯಕ್ಟ್ರೆಸ್ ಅಲ್ಲ, ಅವಳಿಗೆ ನಾನು ಇವಳಿಗೂ ಮಾಡಿದ್ನಲ್ಲ ಖಂಡ ಬಿದಕೋ ಮಾಂಸ ಬಿದಕೋ ಅವಳು ಮಾಡಿದ್ದೆ, ಅದರೊಳಗೂ ಮಾಡಿದ್ಲು, ಪ್ಲಸ್ ಇನ್ನೊಂದು ಯಾವುದೋ ಫಿಲ್ಮು ನನ್ನ ಜ್ಞಾಪಕ ಇಲ್ಲ. ಸೊ ಇದು ಇದರೊಳಗೆ ತುಂಬ ಚೆನ್ನಾಗಿ ಮಾಡಿದ್ಲು ಅವಳು. ಯಾವುದು ಅದೇ ಗಿರೀಶ್ ಅವ್ರದ್ದು ತಾಯಿ ಸಾಹೇಬ್, ತಾಯಿ ಸಾಹೇಬ್ ಒಳ್ಳೆ ರೋಲ್ ಮಾಡಿದ್ಲು ಅವಳೇ, ಅದರೊಳಗೆ ಮೇನ್ ರೋಲ್ ಲೀಡ್ ರೋಲು. ಸೊ ಒಳ್ಳೆ ಒಳ್ಳೆ ಆ್ಯಕ್ಟ್ರೆಸ್, ಅದರೊಳಗೆ ಸಂಶಯನೇ ಇಲ್ಲ. ಅವ್ರನ್ನ ಹಾಕ್ಕೊಂಡು ಮತ್ತೆ ಯಾವ್ದಾದ್ರು ಒಂದು ಸಿನಿಮಾ ತೆಗಿಬೋದಾಗಿತ್ತ? ಮಾಡ್ಬೋದಾಗಿತ್ತು, ಬಟ್ ಆವಾಗ ಈಗ ಮಾಡೋದು ಈಗ ಅಂತಂದರೆ ಅವಳು ಇಷ್ಟ ಇಲ್ಲ ಅಂದರೆ, ಈಗ ಬೇರೆ ಅವಳು ರಾಜಕೀಯ ಸೇರಿದಾಳೆ, ಇನ್ನೊಂದು ಸೇರಿದಾಳೆ, ಇನ್ನೊಂದು ಪರ್ಸನಾಲಿಟಿನೂ ಚೇಂಜ್ ಆಗಿದೆ ಅವ್ರದ್ದು. ಸೊ ಆ ರೀತಿ
ಇವತ್ತು ಬೇಕಾದಷ್ಟು ನಟರು ನಟಿಯರು ಇದ್ದಾರೆ, ನಾವು ಆರಿಸ್ಬೇಕಾಗ್ತದೆ. ಸಿನಿಮಾ ಇವತ್ತು ನಾವು ಗ್ರಹಿಸಬೇಕು ಅಂತಂದರೆ ಸಿನಿಮಾದಲ್ಲಿ ನಟನೆ ಏನು ಆ್ಯಕ್ಚುಲಿ. ಇವತ್ತು ಸಿನಿಮಾ ಅಂದ್ರೆ ಭಾರಿ ಹ್ಯಾಂಡ್ಸಮ್ ವ್ಯಕ್ತಿ ಬೇಕು ಅಥವಾ ಭಾಳ ಸುಂದರವಾಗಿರಬೇಕಂತಿಲ್ಲ. ಸುಂದರವಾಗಿದ್ದವರು ಪೆದ್ದವಾಗಿದ್ದದ್ದು ನೋಡಿದೆ. ಹೌದು, ನಟನೆಯಲ್ಲಿ ಎಂತೆಂಥ ಅದ್ಭುತವಾದಂತಹ ನಟನೆಗಳು ಎಲ್ಲ ಇದೆ. ಝೋರ್ಬಾದ ಗ್ರೀಕ್ ಅಂತ ಒಂದು ಅಸಾಧ್ಯ ಪುಸ್ತಕ ಇದೆ, ಅಂಥನಿ ಕ್ವಿನ್ ಅಂತ. ಏನು ಎಲ್ಲ ಆ್ಯಕ್ಟರ್ಸ್ ಅವರಲ್ಲಿ ನೋಡಿದರೆ ಭಾಳ ಇದು ಆಗುತ್ತೆ. ಹೇಗೆ ಒಂದು ಪ್ರತಿಯೊಂದು ಒಂದು ಬ್ರಿಟಿಷ್ ಆ್ಯಕ್ಟರ್ ಅವನು ಭಾಳ ಹ್ಯಾಂಡ್ಸಮ್ ಆಗಿ ಸೂಟೆಲ್ಲ ಹಾಕ್ಕೊಂಡು ಒಂದು ಖಡಗದಲ್ಲಿ ಬರ್ತಿರ್ತಾನೆ. ಹಡಗದಲ್ಲಿ ಈ ಮೇಕೆ ಕುರಿ ಎಲ್ಲ ಹಾಕ್ಕೊಂಡು ಹೋಗ್ತಿರ್ತಾರೆ ಆ ದೇಶಕ್ಕೆ, ಗ್ರೀಸಿಗೆ. ಅವನು ನೀನು ಯಾರು ಅಂತ, ನಾನು ಪೋಯೆಟ್ ಅಂತಾನು. ಪೋಯೆಟ್ ಅಂದರೆ ಏನು ಅಂತಾನು, ಪೋಯಮ್ ಬರಿತೀನಿ. ಏನು ಪೋಯಮ್ ಬರೆಯೋದಂದ್ರೆ ಅಂತಾನು, ಅಂತಾನೆ ಕ್ವೀನ್. ಪೋಯಮ್ ಅಂದರೆ ಏನು, ಕವಿತೆ ಅಂದರೆ ಏನು ಅರ್ಥ ಆಗಲ್ಲ ಅಂತಾನೆ. ಆದರೆ ಅವನಂಥ ದೊಡ್ಡ ಕ್ಯಾರೆಕ್ಟ್ರು, ಅವನಿಗೆ ಒಂದು ಪ್ರೀತಿ ಆಗ್ತದೆ ಒಂದು ಹುಡುಗಿ ಮೇಲೆ, ಲೋಕಲ್ ಹುಡುಗಿ ಮೇಲೆ. ಆ ಹುಡುಗಿ ಇವನು ಇಷ್ಟಪಡ್ತಾಳೆ, ಇದು ಅವನಿಗೆ ಅಂತಾನೆ ಕ್ವೀನಿಗೆ ಗೊತ್ತಾಗ್ತದೆ. ನಿನಗೆ ಇಷ್ಟಪಟ್ಟಿದ್ದಾಳೆ, ಹೋಗು ಹೋಗಿ ಮನೆಗೆ ಅಂತ. ಏ ಬೇಡಪ್ಪ ಅಂತಾನೆ. ಅಂದರೆ ಅದು ನಾನು ಹೇಳೋದು, ಅವಳು ಇಷ್ಟೆಲ್ಲ ಪಾಪ ಅವನಿಗೆ ತನ್ನ ಸಮಯನ್ನು ವಿಧವೆ ಕೊಡ್ತಾಳೆ, ಇವನ ಜೊತೆಗೆ ಪ್ರೀತಿ ಮಾಡ್ತಾಳೆ. ಆದರೆ ಅವಳನ್ನ ಕಡೆಗೆ ಆ ಊರಿನ ಜನಕ್ಕೆ ಗೊತ್ತಾಗ್ತಾರೆ, ಈಕೆನ ಕೊಂದು ಹಾಕಬೇಕು ಅಂತ. ಕೊಂದು ಹಾಕ್ಲಿಕ್ಕೆ ಹೋದಾಗ ಇವನು ಬದಿಗೆ ಹೋಗಿ ನಿಂತಿರ್ತಾನೆ ಆ ಪೋಯೆಟ್. ಆವಾಗ ಇವನಿಗೆ ಏನೂ ಸಂಬಂಧ ಇಲ್ಲ, ನಾವು ಅವನು ಹೋಗಿ ಅವನು ಹೋಗಿ ಹಿಡಿತಾನೆ, ಯಾರನ್ನು ಹೊಡಿತಾ ಇದೆ ಅವನಗನೆ ಅಂತ. ಅವನು ಉಳಿಸ್ತಾನೆ ಆಕಿನ್ನ ಅಂತಾನೆ ಕ್ವೀನ್. ಇದು ಅದ್ಭುತವಾದ ಸ್ಟೋರಿಗಳು ಇವೆಲ್ಲ. ಇಂಥದ್ದೇ ಒಂದು ಅದ್ಭುತವಾದ ಸ್ಟೋರಿ ಕನ್ನಡದಲ್ಲೇ ನೀವು ಮಾಡ್ತಾ ಇದ್ರಿ, ಋಷ್ಯಶೃಂಗ ಅಂತ. ಋಷ್ಯಶೃಂಗ ತುಂಬ ಒಳ್ಳೆ ಸ್ಟೋರಿ ಅದು. ಅದರಲ್ಲಿ ನಮ್ಮ ಕಾರಂತರಿಗೆ ನ್ಯಾಷನಲ್ ಅವಾರ್ಡ್ ಬಂತು, ಒಳ್ಳೆ ಮ್ಯೂಸಿಕ್. ಹೌದು, ಅವರು ಮ್ಯೂಸಿಕ್ ಕೊಟ್ಟಿದ್ರು ಅದಕ್ಕೆ, ನಾನು ಹಾಡಿದ್ದೇನೆ ಕೂಡ ಅದರಲ್ಲಿ. ಅದು ಹೇಗೆ ಮೇಕಿಂಗ್ ಎಲ್ಲ ಹೇಗೆ ನೆನಪಿಸ್ಕೋಬೋದು? ಹೇಗೆ ಅದು ಸುಂದರವಾಗಿತ್ತು, ಬಟ್ ಏನು ಅದು ಸ್ವಲ್ಪ ಪ್ರಸಾದ ಏನು ಯಾವುದೋ ಅದು ಒಂದು ಚೂರು ಅಲ್ಲಿ ಇಲ್ಲಿ ಏನು ಇದು ಆಯಿತು ಅದರೊಳಗೆ. ಆ ಸಿನಿಮಾದಲ್ಲಿ ಒಂದು ಸ್ವಲ್ಪ ಅಂದರೆ ಇದೊಂದು ಕ್ರೊನೊಲಾಜಿಕಲಿ ಅಂದರೆ ಒಂದರ ಹಿಂದೆ ಇನ್ನೊಂದು ಇನ್ನೊಂದು ಬರೋದು ಎಲ್ಲ ಅದರೊಳಗೆ ಫ್ಲ್ಯಾಶ್ ಬ್ಯಾಕ್ ಕೆಲವು ಬಂತು, ಸ್ವಲ್ಪ ಕನ್ಫ್ಯೂಷನ್ ಮಾಡ್ತದ್ದು ನಡ್ಕೊಂತ ಹೋಗೋದು. ಅದರೊಳಗೆ ಕೆಲವೊಂದು ಅರ್ಥ ಆಗಲಿಲ್ಲ, ಯಾಕಂದ್ರೆ ಪ್ರಸಾದಗೂ ಅರ್ಥ ಆಗಿಲ್ಲ ಅಂತ ಅನ್ನಿಸ್ತದೆ. ನಾನು ಕೇಳಿದೆ, ನನಗೆ ಬರೀ ನಡಿ 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 ಅಂತ ಹೇಳ್ತಿರ್ತಾನೆ, ನಡೀತಾ ಇರ್ತೇನೆ ನಡೀತಾ ಇರ್ತೇನೆ, ಮುಂದೇನೂ ಆಗೋದಿಲ್ಲ. ಅಲ್ಲ ಯಾರು ನಡಿ ನಡಿ ಅಂತ ನನ್ನ ಕಾಲು ತೋರಿಸ್ತಿದ್ದಿ, ಏನಾದರೂ ಕಾಲು ಹಾವರೆ ಬರಬೇಕು ಅಥವಾ ತೆಗ್ಗರೆ ಇರಬೇಕು ಬೀಳಬೇಕು, ಬರೀ ನಡ್ಕೊಂಡು ನಡ್ಕೊಂಡು ಹೋಗಿ ಬಂದ್ ಮಾಡಿಬಿಟ್ರೆ ಏನರ್ಥ, ಏನಾಗುತ್ತೆ? ಏ ಹಂಗಾದ್ರು ನಾನು ಬೇಕು ಅಂತಂದ, ಏನೋ ತೋರಿಸ್ಬೋದು ಅಂತ. ಆಮೇಲೆ ಹೋಗಿ ನಾವು ಥಿಯೇಟರ್ನೊಳಗೆ ಕೂತ್ಕೊಂಡಾಗ ಎಲ್ಲ ಫುಲ್ ಹೌಸ್ ಇತ್ತು ಸಂಡೆ. ಆಮೇಲೆ ಏ ಏಡ್ರಲೇ ಅಂತಂದರು ಎಲ್ಲ ಆಡಿಯನ್ಸು. ಅಂದರೆ ಒಂದು ಕಡೆಗೆ ಒಂದು ಈ ಥರ ಕೆಲವೊಂದು ಈ ನಮ್ಮ ಆರ್ಟ್ ಫಿಲ್ಮ್ಸ್ ಒಳಗೆ ಈ ಥರ ಆಗುತ್ತೆ. ಅಂದರೆ ನಿಮ್ಮ ಆನಂದ್ ನಾಗ್ ಜೊತೆ ಆವು ಎಣೆಯಾಟ, ಹೌದು, ಸಿನಿಮಾ ಮಾಡ್ತೀರಿ, ಅದರಲ್ಲಿ ಪಾತ್ರ ಹೇಗಿತ್ತು ಆನಂದ್? ಅದರೊಳಗೆ ಒಡನಾಟ ಹೇಗಿತ್ತು? ಅದ್ರೊಳಗೆ ಹಾವೇಣಿ ಆಟ ಅಂದೇನಂತ ಒಳ್ಳೆ ರೋಲ್ ಇರಲಿಲ್ಲ ಅನ್ನಿಸ್ತದೆ. ಯಾಕೆ ನೀವು ಪ್ರಸಾದ್ ಹೇಳಿದೆ, ಏ ನಿಂದು ಒಳ್ಳೆ ರೋಲ್ ಫ್ಯಾಂಟಾಸ್ಟಿಕ್ ಅಂದ, ನನ್ನ ಒಳ್ಳೆ ಸ್ನೇಹಿತ. ಅಲ್ಲಿ ಹೋಗಿ ನೋಡಿದರೆ ಅದು ನನಗೆ ಒಳ್ಳೆ ರೋಲ್ ಅನ್ನಿಸ್ಲಿಲ್ಲ. ಮತ್ತೆ ನಿಮ್ಮನ್ನು ಆಯ್ಕೆ ಮಾಡಿದ್ದು ಮಾನದಂಡ ಏನಿರ್ಬೋದು ಅವ್ರಿಗೆ, ನೀವೇ ಬೇಕು ಅಂತ? ನಾನು ಅದರೊಳಗೆ ಇದು ಮಾಡಿದ್ನಲ್ಲ ಋಷ್ಯಶೃಂಗ, ಅದರೊಳಗೆ ಮೇನ್ ಹೀರೋ ನಾನೇ. ಹೌದು, ಅದರೊಳಗೆ ತುಂಬ ಸುಂದರವಾಗಿ ಮಾಡಿದ್ದೆ ಅದನ್ನೆಲ್ಲ. ನಾನು ಕುದುರೆ ಮೇಲೆ ಬರೋದು, ಅವಳ ಮೇಲೆ ನಾನು ನನ್ನ ಮಾಲಿ ಒಗೆಯೋದು, ಆ ಹೀರೋಯಿನ್ ಮೇಲೆ ಅವಳು ನನ್ನ ನೋಡಿ ತನ್ನ ತಂದೆಗೆ ಹೋಗಿ ತನ್ನ ತಾಯಿಗೆ ಹೋಗಿ ಹೇಳ್ತಾಳೆ, ನಾನು ಒಂದು ಅದ್ಭುತ ಮನುಷ್ಯನ ನೋಡಿದೆ, ನನಗೆ ಇದನ್ನು ಮಾಲೆ ಕೊಟ್ಟಿದ್ದಾನೆ. ಅವೆಲ್ಲ ನನ್ನ ಅವಳು ಚೆನ್ನಾಗಿ ಮಾಡಿದ್ದ. ನಿಮ್ಮ ಜೊತೆ ನಾಯಕಿಯಾಗಿ ಮಾಡಿದ್ದು ಯಾರು ಸರ್ ಪಾತ್ರ? ಗೌರಿ, ಇವಳು ಸುಂದರಿ, ಸುಂದರ ನಮ್ಮ ಗೊಬ್ಬಿ ವೀರಣ್ಣ ಅವ್ರ ಮೊಮ್ಮಗಳು ಸುಂದರ್ಶ್ರೀ. ಸುಂದರ್ಶ್ರೀ, ಸುಂದರ್ಶ್ರೀ, ಸುಂದರ್ಶ್ರೀ ಮಾಡಿದ್ಲು. ಅವಳು ಸುಂದರವಾಗಿದ್ದು, ಭಾಳ ಸುಂದರವಾಗಿದ್ದು ಅವಳು ಚಿಕ್ಕವಳಿದ್ಲು. ಹೇಗಿತ್ತು ಅದು ಒಟ್ಟು? ಅದು ಭಾಳ ಚೆನ್ನಾಗಿತ್ತು, ಭಾಳ ಬ್ಯೂಟಿಫುಲ್ ಸಿನಿಮಾ ನಿಜವಾಗಿ. ಕಂಬಾರರ ಕತೆ ಅದು, ಕಂಬಾರರ ಕತೆ ಭಾಳ ಸುಂದರವಾಗಿ ಮಾಡಬಹುದಾಗಿತ್ತು ಅಂತ ಅನ್ನಿಸ್ತದೆ ನನಗೆ. ನಾನೇನು ಅವನು ಭಾಳ ತಪ್ಪು ಮಾಡಿದಾನೆ ಅಂತ ಹೇಳಲ್ಲ, ಆದರೆ ಅದಕ್ಕೆ ಎರಡು ಅವಾರ್ಡ್ ಬಂತು ಅಂತಂದರೆ, ಒಂದು ಮ್ಯೂಸಿಕ್ಕು ಮತ್ತು ಕ್ಯಾಮ್ರಾಗೆ, ಯು ಕ್ಯಾನ್ ಇಮ್ಯಾಜಿನ್ ಅದ್ಭುತವಾಗಿ ಸಿನಿಮಾ ಮಾಡಿದ್ರು ಅಂತ. ಆದರೆ ಕೆಲವೊಂದರಲ್ಲಿ ಸ್ವಲ್ಪ ತಪ್ಪು ಮಾಡಿದ್ದರಿಂದ ಬಹುಶಃ ಆ ಸಿನಿಮಾ ಜನರಿಗೆ ಹಿಡಿಸಲಿಲ್ಲ ಅಂತ ಅನ್ನಿಸ್ತದೆ. ಬಟ್ ಅವನು ಭಾಳ ಬುದ್ಧಿವಂತ, ಪ್ರಸಾದ್ ತುಂಬ ಬುದ್ಧಿವಂತ. ಅವ್ನು ಮಾತಾಡೋದ್ರೊಳಗೆ ಇನ್ನೊಂದು ಸಿನಿಮಾ ಅನಲೈಸ್ ಮಾಡೋದು, ಎಡಿಟಿಂಗ್ ಹೆಂಗೆ ಮಾಡಬೇಕು ಅದ್ರ ಬಗ್ಗೆ ಸುಂದರವಾಗಿ ಮಾತನಾಡ್ತಿದ್ದ. ಆದರೆ ಒಮ್ಮೆ ಹೀಗಾಗತ್ತೆ ಅದು, ನಾವು ಸ್ವಂತ ಮಾಡ್ಬೇಕಾದ್ರೆ ನಾ ಹೇಳಿದ್ನಲ್ಲ, ನಾನು ಈಗ ಇದು ನಮ್ಮ ನನ್ನ ಫಸ್ಟ್ ಫಿಲ್ಮು ಆಗಂತುಕ ಅಂತರಾಳ. ನಾನು ಒಳ್ಳೆ ಸಿನಿಮಾ ಮಾಡಿದ್ದೆ ಅಂತ ಗೊತ್ತಿದೆ, ಆದರೆ ಆದರೆ ಮಾಡಬೇಕಾದ್ರೆ ಅಲ್ಲಿ ಏನೇನು ತಪ್ಪು ಹೋಗ್ಬೇಕು ಹಿಂಗೆ ಎಲ್ಲ. ಈ ಅಡುಗೆ ಮಾಡ್ಬೇಕಾದ್ರೆ ಆಗುತ್ತಲ್ಲ ಆ ರೀತಿ ಚೆನ್ನಾಗಿ ಆಗ್ತಿತ್ತು ಅಂದ್ಕೊಂಡಿದ್ದೆ, ಕಂಡ್ರೆ ಈ ಥರ ಆಗೋಯ್ತು ಅಂತ ನೀವು ಹೇಳಿ.
ಈಗ ಇವರು ಮಾಸ್ಟರ್ ಕಿಶನ್ ಅನ್ಸುತ್ತಲ್ವಾ, ಬಾಲ ನಟ ಮತ್ತು ನಿರ್ದೇಶಕ, ಕೆಎನ್ಎಫ್ ಪುಟ್ಪಾತಲ್ಲಿ ಪಾತ್ರ ಮಾಡ್ತೀನಿ ನಾನು. ಅದರೊಳಗೆ ಏನು ಹೆಚ್ಚು ರೋಲ್ ಏನು ಮಾಡಿಲ್ಲ, ಒಂದು ಸ್ವಲ್ಪ ಸಣ್ಣ ರೋಲ್ ಮಾಡಿದ್ದು, ನನಗೆ ಅವನ ಬಗ್ಗೆ ಹೆಚ್ಚು ಗೊತ್ತೂ ಇಲ್ಲ. ಅವ್ರ ತಂದೆನೋ ಅವ್ರ ತಾಯಿ ಬಂದು ನನಗೆ ನೀವು ಮಾಡಲೇಬೇಕು ರೋಲು ಹಾಗೆ ಹೀಗೆ ಅಂತಂದರು ಆಯಿತು ಅಂತ ಹೇಳಿದೆ ಅಷ್ಟೇ. ಅದು ಬಿಟ್ಟರೆ ಆಮೇಲೆ ನನಗೇನು ಅವನ ಬಗ್ಗೆ ಹೆಚ್ಚು ಪರಿಚಯ ಇಲ್ಲ ನನಗೆ. ಒಂದು ಸಿನಿಮಾದ ಯಶಸ್ಸಿಗೆ ಜನಪ್ರಿಯ ನಟರು ಮುಖ್ಯವಾಗ್ತಾರಾ ಅನ್ನೋದು ಪ್ರಶ್ನೆ. ಜನಪ್ರಿಯ ನಟರು ಆಗ್ತಾರೆ ಒಮ್ಮೆ, ಬಟ್ ಒಳ್ಳೆ ರೋಲ್ ಸಿಕ್ಕರೆ ಮಾತ್ರ ಆಗ್ತಾರೆ. ಜನಪ್ರಿಯ ನಟರು ಕೆಟ್ಟ ರೋಲ್ಗೆ ಹಾಳಾಗಿ ಹೋಗ್ತಾರೆ, ಅವರು ಸರಿಯಾಗಿ ನಟನೆ ಮಾಡಲಿಲ್ಲ ಅಂದರೂ ಹಾಳಾಗಿ ಹೋಗ್ತಾರೆ. ನಟನೆ ಒಂದೇ ಅಲ್ಲ, ನಟನೆ ಜೊತೆಗೆ ಹೇಳುವಂತಹ ಕತೆ, ಅದು ಹೇಳುವಂಥ ವಿಧಿ ವಿಧಾನ, ನಟನೆ ಮಾಡುವಂಥ ಒಂದು ತಾಕತ್ತು ಸಾಮರ್ಥ್ಯ, ಇವೆಲ್ಲನೂ ಒಂದು ಕೂಡಿ ಬರಬೇಕು. ಆ ಒಳ್ಳೆ ಕಥೆ ಇರಬೇಕು, ಒಳ್ಳೆ ನಟನೆ ಇರಬೇಕು, ಒಳ್ಳೆ ನಿರ್ದೇಶಕ ಇರಬೇಕು, ಆ ಹೊತ್ತಿನಲ್ಲಿ ನಿಮ್ದು ಎಲ್ಲನೂ ಮ್ಯಾಟ್ರ್ ಆಗುತ್ತೆ, ಒಂದು ಚಮತ್ಕಾರ ಆಗಿಬಿಡುತ್ತೆ. ಹಾಂ, ನೀವು ಒಂದು ಚಮತ್ಕಾರ ಚಮತ್ಕಾರವನ್ನು ಮಾಡಿದ್ದೆ. ಅದೇ ಹೇಗಿದೆ ಅದು? ನಾನು ಬೇರೆಯೇ ಒಂದು ಟೈಪ್ ಮಾಡಬೇಕು ಅಂತ ಹೊರಟಿದ್ದೆ. ನಾನು ಅದರೊಳಗೆ ಪ್ರಕಾಶ್ ರಾಯ್, ಕೆ ಎಸ್ ರಮೇಶು, ಆಮೇಲೆ ನಮ್ಮ ಇವರು ನಮ್ಮ ರಮೇಶ್ ಟಿ ಇದು ರಮೇಶ್ ಅರವಿಂದ ರಮೇಶ್ ಭಟ್ ರಮೇಶ್ ಭಟ್ ರಮೇಶ್ ಭಟ್ ನಾನು ಇಬ್ಬರು ಇನ್ಸ್ಪೆಕ್ಟರ್ ರೋಲು ಎಲ್ಲ ಮಾಡಿದ್ವಿ. ಅದರೊಳಗೆ ಹೀಗಾಯಿತು, ನನ್ನ ಫಿಲ್ಮ್ ಎಲ್ಲ ಕಳೆದು ಹೋಗ್ಬಿಡ್ತು. ಅದರೊಳಗೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಒಬ್ಬ ಭಾಳ ಬರೀ ಕುಡ್ಕೊಂಡು ಬರ್ತಿದ್ದ ರಾತ್ರಿ, ಅವನೆಲ್ಲೇ ಒಂದು ಬಸ್ಸಿಂದ ತರಬೇಕಾದ್ರೆ ಅವ್ನ ಫಿಲ್ಮ್ ಒಂದು 8 ರೋಲ್ ಫಿಲ್ಮ್ಗಳು ಇಲ್ಲ ಸರ್ ಎಲ್ಲೋ ಹೋಗ್ಬಿಡ್ತು ಅಂದ. ಅಷ್ಟು ಬೇಜವಾಬ್ದಾರಿ ಹಿಂಗೆ. ಆ ಹೊತ್ತಿನಲ್ಲಿ ನಮಗೆ ಎಲ್ಲ ದುಡ್ಡು ಗಿಡ್ಡು ತರಬೇಕು, ನಾವೇ ಪ್ರೊಡ್ಯೂಸ್ ಮಾಡ್ತಿರ್ತೇವೆ, ಎಲ್ಲ ಕಷ್ಟ ಆಗುತ್ತೆ. ಸೊ ನಾನು 15-20 ದಿನ ಶೂಟೇ ಮಾಡಲಿಲ್ಲ ಆಮೇಲೆ. ಈ ರೀತಿ ಭಾಳ ಕಷ್ಟ ಆಯ್ತದ ಆ ಸಿನಿಮಾ ಸ್ವಲ್ಪ. ಎನಿವೇ, ಒಂದು ಹೀರೋಯಿನ್ ಓಡಿ ಹೋಗ್ಬಿಟ್ಲು ಮುಂಬೈಗೆ, ಅದು ಎಂದೂ ಆಗಿಲ್ಲ ನನಗೆ ಆ ಥರ. ಅವಳು ತಾನೇ ಬಂದಿದ್ಲು ಅಲ್ಲಿ, ಒಂದು ಮೆಡಿಕಲ್ ಕಾಲೇಜ್ ಸ್ಟೂಡೆಂಟು. ಆಮೇಲೆ ಅಲ್ಲಿ ಪ್ರಿನ್ಸಿಪಾಲ್ ಬಂದರು, ಅವರು ಬಂದರು, ಡೆಪ್ಟಿ ಕಮಿಷನರ್ ಬಂದರು, ಏ ನಿಮ್ಮ ಕಾಲೇಜಿಗೆ ಒಳ್ಳೆ ಹೆಸರು ಬರ್ತದ್ರಿ, ಹೆಬ್ಳಿಕರ್ ಅವರು ಫಿಲ್ಮ್ ಮಾಡ್ತಿದ್ದಾರೆ ಅಂತ ಹೀಗೆಲ್ಲ. ಆಮೇಲೆ ನೋಡಿದರೆ ಅವಳು ಓಡಿ ಹೋಗ್ಬಿಟ್ಲು. ಸೊ ಈ ಕೆಲವು ಈ ಸಂದರ್ಭಗಳು ಬರ್ತಾವೆ, ಅದನ್ನು ನಾವು ಫೇಸ್ ಮಾಡಬೇಕು. ಬಹುಶಃ ನಿಮ್ಮ ಸರಳತೆ ನಿಮ್ಮ ಸಲಿಗೆ ಅವರಿಗೆ ಆ ರೀತಿ ಮಾಡ್ತದೆ ಅಂತ ಏನು ಇರಬಹುದೇನೋ. ಹೆಬ್ಳಿಕರ್ ಅವರೇ, ನೀವೊಬ್ಬರು ಸಂವೇದನಾಶೀಲ ನಿರ್ದೇಶಕರಾಗಿ ಸಾವಿರಾರು ಜನ ಕಲಾವಿದರನ್ನ ನೋಡಿರ್ತೀರಿ, ತಂತ್ರಜ್ಞರನ್ನ ನೋಡಿರ್ತೀರಿ. ಕನ್ನಡ ಚಲನಚಿತ್ರದಲ್ಲಿ ಹಿಂದೆ ಆಗ್ಬೋದು, ಈಗ ಆಗ್ಬೋದು, ಹಿರಿಯರಾಗ್ಬೋದು, ಕಿರಿಯರಾಗ್ಬೋದು, ನಿಮ್ಮ ಪ್ರಕಾರ ಒಂದು ನೀವು ತುಂಬ ಇಷ್ಟಪಡುವಂತಹ ನಾಯಕ ನಟ ನಾಯಕ ನಟಿ ಯಾರು? ನನಗೆ ಆ ಥರ ಸ್ವಲ್ಪ ಕಷ್ಟ ಅಂತಂದರೆ, ನಾನು ಪ್ರತಿಯೊಂದು ಸಿನಿಮಾನ ಅದರದೇ ಒಂದು ದೃಷ್ಟಿಕೋನದಲ್ಲಿ, ಅದರದೇ ಫ್ರೇಮ್ವರ್ಕಲ್ಲಿ ನೋಡ್ತೇನೆ. ಆದ್ದರಿಂದ ನನಗೆ ಈ ಥರ ನಾಯಕ ನಟರು ಅಥವಾ ನಾಯಕ ನಟಿ ಅಂತ ನನಗೆ ಆ ರೀತಿ ಹೇಳೋದು ಕಷ್ಟ ಆಗ್ಬೋದು. ಆದರೆ ಕನ್ನಡ ಮಾತಾಡೋದ್ರೊಳಗೆ ರಾಜ್ಕುಮಾರ್ ತುಂಬ ಚೆನ್ನಾಗಿ ಮಾತಾಡ್ತಿದ್ರು ಕನ್ನಡ. ಅಂದರೆ ಅವರ ಭಾಷೆ ಬಹಳ ಸ್ಪಷ್ಟವಾಗಿರೋದು, ಅವರು ಅಗ್ರಿ ಲಲಿತವಾಗಿ ಮಾತನಾಡೋದು, ಆ ರೀತಿ ಸ್ವಲ್ಪ ಅಂದರೆ ಬೇರೆಯವರು ನಟರು ಸ್ವಲ್ಪ ಕಡಿಮೆ ಅಂದರೆ ಅವರಿಗೆ ಹೋಲಿಸಿದರೆ. ಮತ್ತು ಅನೇಕ ರೀತಿಯಲ್ಲಿ ನಾನು ಈ ನಮ್ಮ ಕನ್ನಡ ನಟರಾಗಲಿ ಅಥವಾ ಹಿಂದಿ ನಟರಾಗಲಿ, ನೀವು ಕನ್ನಡದಲ್ಲಿ ಬೇಕಲ್ಲ, ಅದೇ ಕನ್ನಡದಲ್ಲಿ ಬಹಳಷ್ಟು ನಟರು ಮಾಡಿದ್ದಾರೆ. ಅಂದರೆ ಆ ರೋಲು ಚೆನ್ನಾಗಿದ್ದಾಗ ಚೆನ್ನಾಗಿ ಮಾಡಿದ್ದಾರೆ, ಇಲ್ಲಂತಲ್ಲ. ಈಗ ಪ್ರತಿಯೊಂದು ಸಿನಿಮಾದಲ್ಲಿ ಅವರು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳೋದು ಕಷ್ಟ. ಯಾಕಂತಂದರೆ ಆ ಒಂದೊಂದು ರೋಲು ಭಾಳ ತುಂಬ ಚೆನ್ನಾಗಿ ಸೂಟ್ ಆಗಿರ್ತದೆ ಕೆಲವರಿಗೆ, ಆ ರೀತಿ ನಟನೆ ಬರ್ತದೆ, ಮತ್ತು ಅವರು ಅದನ್ನು ನಡೆಸ್ಕೊಡ್ತಾರೆ, ನಿರ್ವಹಣೆ ಮಾಡ್ತಾರೆ. ಅಂಥ ಚಿತ್ರಗಳನ್ನು ನಾನು ಇಷ್ಟಪಡ್ತೇನೆ. ಈಗ ನೀವು ಒಂದು ಸಮಂಜಸವಾಗಿ ಇಂಥ ಒಬ್ಬರ ನಟರು ಇಂಥದೇ ನಟಿ ಅಂತ ನನಗೆ ಹೇಳೋದು ಕಷ್ಟ ಆಗುತ್ತದೆ. ರಾಜ್ಕುಮಾರ್ ಅವರ ಒಡನಾಟ ಅಂದರೆ ಒಂದು 2-3 ಸತೆ ನನಗೆ ಅವರು ಭೇಟಿಯಾಗಿದ್ದರು. ಒಂದು ಸತೆ ಮಡ್ರಾಸಲ್ಲಿ ಏರ್ಪೋರ್ಟ್ನಲ್ಲಿ ಒಮ್ಮೆ ಅವ್ರ ಜೊತೆಗೆ ಮಾತನಾಡ್ತಾ ಇದ್ದೆ. ಒಂದು ಸತೆ ಕಂಠೀರ್ವ ಸ್ಟೇಡಿಯಂ ಒಳಗೆ ನಾನು ಯಾವುದು ಆಗಂತುಕನೋ ಅಥವಾ ಅಂತರಾಳ ಸಿನಿಮಾ ಮಾಡಬೇಕಾದ್ರೆ ಅಲ್ಲಿ ಕಂಠೀರ್ವ ಸ್ಟೇಡಿಯಮ್ಮಲ್ಲಿ ಶೂಟ್ ಮಾಡ್ಬೋದಾ ಅಂತ ನಮ್ಮ ಗೌರಿಶಂಕರ್ ಕ್ಯಾಮ್ರಾಮನ್ನು ಮತ್ತು ಕಟ್ಟೆ ರಾಮಚಂದ್ರ ಅಂತಿದ್ರು, ಅವರಿಬ್ಬರು ನಾನು ಕರ್ಕೊಂಡು ಹೋಗಿದ್ದೆ. ಅಲ್ಲಿ ನಾವು ಸ್ವಲ್ಪ ಸ್ಟುಡಿಯೋ ಎಲ್ಲ ನೋಡ್ತಾಯಿದ್ವಿ. ಹೊರಗೆ ಬಂದು ನಡ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ವ್ಯಕ್ತಿ ಕೂತಿದ್ರು ಅಲ್ಲಿ, ನಮ್ಮ ಗೌರಿಶಂಕರೇ ರಾಜ್ಕುಮಾರ್ ಅವ್ರು ಕೂತಾರೆ. ನಾನು ನೋಡಿದ್ದಿಲ್ಲ ತಕ್ಷಣ, ಏ ಹೌದು ರಾಜ್ಕುಮಾರ್ ನಮಸ್ಕಾರ ಸರ್ ಅಂದೆ. ಅವರು ಓ ನಮಸ್ಕಾರ ಸುರೇಶ್ ಹೆಬ್ಳಿಕರ್ ಅಲ್ಲ, ಹಾಂ ನಮಸ್ಕಾರ ಬನ್ನಿ ಅಂತ ಪಾಪ ನನಗೆ ಅವರು ತಮ್ಮ ಚೇರ್ ಕೊಟ್ಟರು. ನನಗೆ ಸರ್ ನೀವು ಕೂತ್ಕೊಳ್ಳಿ, ನಿಮ್ಮ ಚೇರ್ ಯಾಕೆ ಇಲ್ಲಿಲ್ಲ, ಕೂತ್ಕೊಳ್ಳಿ ಸರ್ ಅಂದರು ಅವರು. ಅಲ್ಲಿ ಪಕ್ಕದಲ್ಲಿ ಬೆಂಚ್ ಇತ್ತು, ನಾನಿಲ್ಲ ನಾನು ಇಲ್ಲಿ ಕೂಡ್ತೇನೆ ಅಂತ ಹೇಳಿ ಬಂದೆ. ಅಲ್ಲೇ ಬಂದು ಕೂತ್ಕೊಂಡ್ರು ಅವರು, ಅಲ್ಲೇ ಬಂದು ಕೂತ್ಕೊಂಡ್ರು. ಮತ್ತು ಇಲ್ಲೇ ಇಲ್ಲ ನಾನು ಇಲ್ಲಿ ನಟನೆ ಮಾಡ್ತಿದ್ದೆ, ಸ್ವಲ್ಪ ಏನೋ ಲಂಚ್ ಟೈಮ್ ಇತ್ತು ಹಾಗೆ ಬಂದು ಕೂತ್ಕೊಂಡಿದ್ದೇನೆ ಅಂತ. ಸೊ ಹಾಗೆ ನಾವು ಸ್ವಲ್ಪ ಮಾತನಾಡ್ತಾ ಶುರು ಮಾಡಿದ್ವಿ. ಹಾಗೆ ನಾನು ನಿಮ್ಮ ಧಾರವಾಡದವರಲ್ವ ನೀವು? ಹೌದು ಸರ್ ಅಂತಂದೆ. ಆಮೇಲೆ ನನಗೆ ಧಾರವಾಡದಲ್ಲಿ ನಿಮ್ಮ ಆಲೂರು ವೆಂಕಟರಾಯರು ನನಗೆ ಭಾಳ ಇಷ್ಟಪ್ಪ ಅವರು ಅಂತಂದರು.
ಯಾಕೆ ಸರ್ ಏನು ಅಂತಂದರೆ, ಇಲ್ಲಿ ಆಲೂರು ವೆಂಕಟರಾಯರು ಒಂದು ಸರ್ತಿ ಇಲ್ಲಿ ಬಂದಿದ್ದರು, ಟೌನ್ ಹಾಲ್ನಲ್ಲಿ ಒಂದು ದೊಡ್ಡ ಸಮಾರಂಭ ಆಗಿತ್ತು. ಆ ಸಮಾರಂಭದಲ್ಲಿ ನನ್ನನ್ನು ಕರೆದಿದ್ದರು, ನಾನು ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ. ಆವಾಗ ನನ್ನ ಹೆಸರು ಅನೌನ್ಸ್ ಮಾಡಿದಾಗ ನಾನು ಎದ್ದು ನಿಂತು ನಮಸ್ಕಾರ ಮಾಡಿದೆ ಎಲ್ಲರಿಗೂ. ಆವಾಗ ಅಲ್ಲೂರು ವೆಂಕಟರಾಯ್ ರೇ ರಾಜ್ಕುಮಾರ್ ಅಂದ್ರೆ ನೀನೇನಪ್ಪ ಅಂತಂದರು. ಹೌದು ಸರ್ ನಾನೇ ಅಂತ ನನ್ನ ಹೆಗಲ ಮೇಲೆ ಕೈ ಹಾಕಿ ನನ್ನನ್ನು ಜೊತೆಗೆ ಕತ್ಕೊಂಡು ಮಾತನಾಡಿದರು. ನನ್ನ ಮೇಲೆ ನನಗೆ ಭಾಳ ಇಷ್ಟ ಆಯಿತು. ಅವರು ಅಂಥ ದೊಡ್ಡ ವ್ಯಕ್ತಿ, ನನ್ನ ಹೆಗಲ ಮೇಲೆ ಕೈ ಹಾಕಿ ಮಾತನಾಡ್ತಾರಲ್ಲ ಅವರು ಅಂತ. ಸೊ ಈ ರೀತಿ ಅವರು ಭಾಳ ಒಂದು ಸಜ್ಜನವಾದಂಥ ಮನುಷ್ಯ, ಯಾವುದೇ ಒಂದು ಅಹಂಕಾರ ಇಲ್ಲದೆ ತನ್ನ ದೊಡ್ಡ ಪ್ರತಿಭೆ ಅದನ್ನು ಬೇರೆಯವ್ರಿಗೆ ಮೇಲೆ ತೂರದೆ ಆ ಥರ ಮಾತಾಡುವಂಥ ವ್ಯಕ್ತಿ ನಾನು ಭಾಳ ಕಡಿಮೆ ನೋಡಿದ್ದೀನಿ. ಒಳ್ಳೆ ಭಾಳ ಒಳ್ಳೆ ಮನುಷ್ಯ, ಭಾಳ ಸಭ್ಯ ಮನುಷ್ಯ, ಭಾಳ ಒಳ್ಳೆ ಮತ್ತು ನಟನೆಯ ಸಾಮರ್ಥ್ಯ ಇರುವಂತಹ ಒಂದು ಅಧಿಕೃತವಾಗಿ ನಾನು ಮಾತಾಡ್ಬೋದಾದರೆ ರಾಜ್ಕುಮಾರ್ ಅಂತ ಹೇಳ್ಬೋದು. ಹಾಗೆಯೇ ಒಂದು ಸರ್ತಿ ಗುಂಡೂರಾಯರು ಒಂದು ಯಾವುದೋ ಒಂದು ಸಮಾರಂಭದಲ್ಲಿ ಐ ಥಿಂಕ್ ಅವಾರ್ಡ್ ಕೊಡೋ ಒಂದು ಸಮಾರಂಭದಲ್ಲಿ ನಮ್ಮನ್ನೆಲ್ಲ ಅವರು ತಮ್ಮ ಮನೆಗೆ ಊಟಕ್ಕೆ ಕರೆದಿದ್ದರು. ಆವಾಗ ಕೂಡ ನಾನು ಮತ್ತು ರಾಜ್ಕುಮಾರ್ ಅವರು ಒಂದು ಮೂಲೆಯೊಳಗೆ ನಿಂತ್ಕೊಂಡು ಮಾತನಾಡ್ತಾ ಇದ್ವಿ ಭಾಳ ಹೊತ್ತು. ಅವರು ಕೇಳ್ತಿದ್ದೆ ನಿಮ್ಮ ಜೀವನದ ಬಗ್ಗೆ ಯಾವುದು ಇದು. ಅವರು ಭಾಳ ಸರಳವಾಗಿ ಹೇಳ್ತಿದ್ರು. ನೋಡಿ ಅವರು ನಾನು ಹೇಳಿದೆ ಸರ್ ನೀವು ಭಾಳ ಚೆನ್ನಾಗಿ ಇಟ್ಕೊಂಡಿದ್ರಲ್ಲ ನಿಮ್ಮ ಬಾಡಿನ ಅಂತ. ನಮ್ಮ ಒಂದು ಸರ್ತೆ ನಮ್ಮ ಹಿಂದೆ ನಮ್ಮ ಕಾಲದಲ್ಲಿ ಬಂದದ್ದಪ್ಪ, ಒಳ್ಳೆ ತಮಗೆ ಊಟ ಸಿಗಬೇಕಂದ್ರೂ ಕಷ್ಟ ಇತ್ತು ಅಂಥ ಒಂದು ಕಾಲದಲ್ಲಿ ಬಂದಿದೆ ನಾವೆಲ್ಲ. ಇಷ್ಟು ಸಭ್ಯವಾಗಿ ಮಾತನಾಡಿದರು. ನಮ್ಮ ಅಪ್ಪ ಅಮ್ಮ ಭಾಳ ಕಷ್ಟಪಟ್ಟು ನಮ್ಮನ್ನೆಲ್ಲ ಮೇಲೆ ತಂದರು ಅಂತ ಆ ಥರ ಒಂದು ಹೇಳ್ತಾಯಿದ್ರು ರಾಜ್ಕುಮಾರ್ ಅವರು. ನನಗೆ ಭಾಳ ಇಷ್ಟ ಆಯಿತು. ಅಂದರೆ ಅವರು ಸಜ್ಜನಿಕೆ ಮತ್ತು ಹೇಳುವಂತಹ ನಮ್ರತೆ ಅದು ಅವರಲ್ಲಿ ಕಾಣ್ತಿತ್ತು. ಮುಖದಲ್ಲಿ, ಅವರ ಭಾಷೆಯಲ್ಲಿ, ಅವರ ಶಬ್ದಗಳಲ್ಲಿ ನಾವು ನೋಡ್ತಾ ಇದ್ವಿ. ಸೊ ಈ ರೀತಿ ನನ್ನ ಅವ್ರ ಜೊತೆಗೆ ಒಡನಾಟ. ಅವರ ಮಡ್ರಾಸಲ್ಲಿ ಏರ್ಪೋರ್ಟ್ನಲ್ಲಿ ಭೇಟಿಯಾದಾಗ ಅವ್ರ ಬಗ್ಗೆ ಐ ಥಿಂಕ್ ಏನೋ ಇವರು ಚೀಫ್ ಮಿನಿಸ್ಟರ್ ಆಗ್ಬೋದು ಹಾಗೆ ಹೀಗೆ ಅಂತೆಲ್ಲ ನಡೆದಿತ್ತು ಅವಾಗ ಇವರು. ಸೊ ನಾನು ಕೇಳಿದೆ ನಿಮ್ಮ ಬಗ್ಗೆ ಭಾಳಷ್ಟು ಮಾತನಾಡ್ತಾ ಇದ್ದಾರೆ ನೀವು ಯಾಕೆ ಆಗಬಾರ್ದು. ಇಲ್ಲಪ್ಪ ನನಗೆಲ್ಲ ಅರ್ಥ ಆಗೋದಲ್ಲ ರಾಜಕಾರಣ, ಇದೇ ನನ್ನದು ಜೀವನ ಅಂತಂದರು ಪಾಪ. ಸೊ ಆ ರೀತಿ ನನಗೆ ಅವರು ಇಷ್ಟ. ಅಂದರೆ ಅವರ ನಟನೆಯೂ ಇಷ್ಟ, ಅವರ ಪರ್ಸ್ನಾಲಿಟಿನೂ ಇಷ್ಟ, ಅವರ ನಡವಳಿಕೆ, ಅವರ ಗಾತ್ರ, ಅವರೆಲ್ಲನೂ ಒಂದು ರೀತಿಯಿಂದ. ಸೊ ಭಾಳ ಸಭ್ಯ ಮನುಷ್ಯ, ಭಾಳ ಸಜ್ಜನ ಮನುಷ್ಯ ಎಲ್ಲಕ್ಕಿಂತ ಹೆಚ್ಚು ಅಂತಂದರೆ. ಈಗಿನ ಕಲಾವಿದರಲ್ಲಿ ಆ ಸಜ್ಜನಿಕೆ, ಆ ವಿನಯಶೀಲತೆ ಕಡಿಮೆ ಇದೆ, ಅದು ಬೇಕು ಅಂತ ಅನಿಸುತ್ತೆ ಸರ್? ಖಂಡಿತವಾಗಿ ಬೇಕು ನನಗನ್ಸೋದು. ಯಾಕಂದರೆ ಇದು ಅಂತ ನೋಡಿ, ಈ ಸಿದ್ಧಿ ಬರ್ತದೆ ಅಂತಾರ. ಸಿದ್ಧಿ ಹೇಗೆ ಬರ್ತದೆ? ಸಿದ್ಧಿ ಒಂದು ಧ್ಯಾನದಿಂದ ಬರ್ತದೆ ಅಥವಾ ಸಿದ್ಧಿ ಒಂದು ನಿಮ್ಮ ಕಾನ್ಸಂಟ್ರೇಷನಿಂದ ಬರ್ತದೆ? ಆ ಹೊತ್ತಿನಲ್ಲಿ ನನಗೆ ರಾಜ್ಕುಮಾರ್ ಅನ್ನಿಸ್ತಾರೆ. ತಮ್ಮ ಆ ರೋಲ್ಗಳನ್ನು ಮಾಡಿದ್ದು, ಕೆಲವೊಂದು ಅವರು ಪಾತ್ರಗಳನ್ನು ಮಾಡಿದ್ದಾರೆ, ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಯಾಕಂದರೆ ಆ ಸಿದ್ಧಿ ಪಡ್ಕೊಂಡು ಮನುಷ್ಯನಿಗೆ ಆಗುತ್ತದೆ ಅಂತ ನನಗೆ ಅನ್ನಿಸ್ತದೆ. ಸಿದ್ಧಿ ಅಂತಂದರೆ ಏನು, ಭಾಳ ನೀವು ದೊಡ್ಡ ಸಂತರ ಆಗಬೇಕಂತಲ್ಲ. ಯಾವುದೇ ಒಂದು ವೃತ್ತಿಯಲ್ಲಿ ನೀವು ಭಾಳ ನೀವು ತುಂಬ ಒಂದು ಗ್ರಹಿಕೆ ಮಾಡಿ ತುಂಬ ಮುಂದೆ ಅದನ್ನು ಭಾಳ ಶುದ್ಧವಾಗಿ ಅಥವಾ ಪವಿತ್ರವಾಗಿ ಅಥವಾ ಭವ್ಯವಾಗಿ ತೋರಿಸ್ಬೇಕು ಅಂತಂದಾಗ ಸಿದ್ಧಿ ಬೇಕಾಗುತ್ತೆ. ಆ ಸಿದ್ಧಿ ರಾಜ್ಕುಮಾರ್ದಲ್ಲಿ ಇತ್ತು ಅಂತ ನನಗೆ ಅನ್ನಿಸ್ತದೆ. ಆ ಸಿದ್ಧಿ ಯಾಕಂತಂದರೆ ಅವ್ರು ತುಂಬ ಕಾನ್ಸಂಟ್ರೇಟ್ ಮಾಡ್ತಿದ್ರು. ಬೇರೆದ್ರೊಳಗೆ ಬೇರೆ ವೃತ್ತಿಯಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ. ತುಂಬ ಚೆನ್ನಾಗಿ ಹಾಡ್ತಿದ್ರು, ಒಳ್ಳೆ ಧ್ವನಿ ಇತ್ತು, ಮತ್ತು ತುಂಬ ಒಳ್ಳೆ ನಟನೆ ಮಾಡ್ತಿದ್ರು. ಸೊ ಈ ರೀತಿ ನೋಡಿದಾಗ ಅವ್ರ ಬಗ್ಗೆ ನನಗೆ ಭಾಳ ಅಭಿಮಾನ ಇದೆ. ಒಂದು ಈಗ ಕನ್ನಡ ಚಲನಚಿತ್ರಗಳು ಮತ್ತೆ ಗತ ವೈಭವವನ್ನು ಮರುಕಳಿಸ್ಬೇಕು, ಮತ್ತೆ ಒಳ್ಳೊಳ್ಳೆ ಚಿತ್ರಗಳು ಬರಬೇಕು, ಏನಂತಾರೆ ಇಡೀ ಭಾರತೀಯ ಮಟ್ಟದಲ್ಲಿ ಅಥವಾ ವಿಶ್ವ ಮಟ್ಟದಲ್ಲಿ ಏನಾದರೂ ಕನ್ನಡದ ಬಗ್ಗೆ, ಕನ್ನಡ ಚಿತ್ರದ ಬಗ್ಗೆ ಏನಾದರೂ ಕೆಲಸ ಮಾಡಬೇಕು ಅಂದರೆ ಈಗ ಸಾಧ್ಯವಾಗುತ್ತಾ? ಆಗುತ್ತೆ ಖಂಡಿತ. ಯಾಕೆ, ಯಾಕಂದರೆ ಸಿನಿಮಾ ಇವತ್ತಿಗೂ ಕೂಡ ಬೇರೆ ಜಗತ್ತಿನಲ್ಲಿ ನೋಡಿ, ನನ್ನ ಪ್ರಕಾರ ಸಿನಿಮಾ ಒಂದು ನಾನು ಇದು ನೋಡ್ತಿದ್ದೆ, ಒಬ್ಬ ಇಂಟರ್ವ್ಯೂ, ಅವನು ಯಾರೋ ಜರ್ಮನ್ ಡೈರೆಕ್ಟ್ರು, ಏನು ಅದ್ಭುತವಾಗಿ ಮಾತನಾಡ್ತಿದ್ದ, ಇಡೀ ಜಗತ್ತಿನ ಇತಿಹಾಸ ಹೇಳ್ತಿದ್ರು. ನಮ್ಮ ಧರ್ಮಯುದ್ಧ ಮತ್ತು ಆಯುಧ ಯುದ್ಧ ಇವೆಲ್ಲನೂ ಎಷ್ಟು ಚೆನ್ನಾಗಿ, ಸೆಕೆಂಡ್ ವರ್ಲ್ಡ್ ವಾರ್, ಫಸ್ಟ್ ವರ್ಲ್ಡ್ ವಾರ್, ಆವಾಗ ರಷ್ಯನ್ಸ್ ಹೇಗೆ ಸತ್ತರು, ಜರ್ಮನ್ಸ್ ಹೇಗೆ ಸತ್ತರು, ಎರಡನೇ ಮಹಾಯುದ್ಧದ ಹಿಟ್ಲರಂದು ಪರಿಣಾಮ ಏನಾಯಿತು, ದುಷ್ಪರಿಣಾಮ ಏನಾಯಿತು, ಯಾವ ರೀತಿ ನಮ್ಮ ಜಗತ್ತಿನಲ್ಲಿ ಈ ಬೇರೆ ಬೇರೆ ಜನಾಂಗಗಳು ಮುಂದೆ ಬರಲಿಕ್ಕೆ, ಮತ್ತು ಸೈನ್ಸಲ್ಲಿ ಆಗಲಿ, ಲಿಟ್ರೇಚರ್ ಆಗಲಿ, ಅಥವಾ ಪೊಯೆಟ್ರಿ ಆಗಲಿ, ಅಥವಾ ರಾಜ್ಯ ಕಟ್ಟೋದರಲ್ಲಿ ಆಗಲಿ, ಇವು ಯಾವ ರೀತಿಯ ದೊಡ್ಡ ದೊಡ್ಡ ಘಟನೆಗಳು ಆಗಬಂದು, ಎಂಥ ದೊಡ್ಡ ದೊಡ್ಡ ಜನ ಅದಕ್ಕೆ ತನ್ನ ಇಡೀ ಜೀವನವನ್ನು ಸಮರ್ಪಣೆ ಮಾಡಿದರು, ಇದ್ರ ಬಗ್ಗೆ ಅತ್ಯದ್ಭುತವಾಗಿ ಮಾತನಾಡ್ತಿದ್ದ ಡೈರೆಕ್ಟರು.
ಇಂಥವರು ನಮಗೆ ಸಿಗೋದು ಕಷ್ಟ ಅನ್ನಿಸ್ತದೆ. ಸ್ಪೀಲ್ಬರ್ಗು ಇವರೆಲ್ಲ ಅದ್ಭುತವಾದಂಥ ಸಿನಿಮಾಗಳನ್ನು ಮಾಡ್ತಾರೆ. ನಿಮ್ಮ ಕಣ್ಣೆದುರಿಗೆ ನಡೀತಾ ಇದೆ ಇದು, ಈ ನಿಮ್ಮ ಕಣ್ಣೆದುರಿಗೆ ನಡೀತಾ ಇದೆ ಅಂತನ್ನುವಂಥ ಒಂದು ಕೃತಿಗಳನ್ನು ಇದನ್ನು ಮಾಡ್ತಾರೆ, ಉದ್ಭವಿಸ್ತಾರೆ ಅವರು. ಆ ರೀತಿ ಆ ಒಂದು ಕ್ಯಾರೆಕ್ಟರು, ಆ ರೀತಿ ಲೈಟಿಂಗು, ಆ ರೀತಿ ನಟನೆ, ಆ ರೀತಿ ಡೈರೆಕ್ಷನ್ನು, ಆ ರೀತಿ ಮೂಮೆಂಟ್ ಕ್ಯಾಮ್ರಾದ್ದು, ಅದು ಮಾಡಿದಾಗ ಭಯಂಕರವಾದಂಥ ಪರಿಣಾಮ ಆಗ್ತದೆ ನಮ್ಮ ಮೇಲೆ. ಭಯಂಕರ ಅಂತಂದರೆ ನಾವು ಆ ಶಬ್ದ ಯೂಸ್ ಮಾಡೋದು, ಭಯಂಕರ ಅಂದರೆ ಅತಿ ದೊಡ್ಡ ಪರಿಣಾಮ ಆಗ್ತದೆ ಅಂತ. ಈ ಥರ ಆ ಡೈರೆಕ್ಟರ್ಸಿಗೆ ಅರ್ಥ ಆಗಬೇಕು ಸಿನಿಮಾ ಯಾವ ರೀತಿ ಮಾಡಬೇಕು ಅಂತನ್ನೋದು. ಸಿನಿಮಾದ್ದು ಪ್ರಭಾವ ಏನಿದೆ, ಸಿನಿಮಾ ಇವತ್ತು ನಿಮ್ಮ ಮನಸ್ಸಲ್ಲಿ ಉಳಿಬೇಕು ಅಂತಂದರೆ ಅದು ಅದ್ಭುತವಾದಂಥ ಕಲೆ ಇದೆ. ನನಗೆ ಅನಿಸೋದು ನಿಮಗೆ ಸಿನಿಮಾ ಜಗತ್ತಿನಲ್ಲಿ ಆದಂಥ ಸಿನಿಮಾಗಳ ಬಗ್ಗೆ ಪರಿಚಯ ಇರಬೇಕು, ಅದು ಭಾಳ ಇಂಪಾರ್ಟೆಂಟ್ ಅನ್ನಿಸ್ತದೆ ನನಗೆ. ಯಾಕಂದರೆ ಈಗ ಫಾರ್ ಇನ್ಸ್ಟೆನ್ಸ್ ಚಾರ್ಲಿ ಚಾಪ್ಲಿನ್, ಚಾರ್ಲಿ ಚಾಪ್ಲಿನ್ ಮೂಕಿ ಫಿಲ್ಮಿನೊಳಗೇ ಮಾಡ್ತಾ ಬಂದರು. ಚಾರ್ಲಿ ಚಾಪ್ಲಿನ್ ಈ ನನ್ನ ಪ್ರಕಾರ ಮಹಾತ್ಮ ಗಾಂಧಿ ಹೇಳಿದ್ದು, ಚಾರ್ಲಿ ಚಾಪ್ಲಿನ್ ಮಹಾತ್ಮ ಗಾಂಧಿಗೆ ಸಿನಿಮಾ ಗಿನಿಮಾ ಏನು ಗೊತ್ತಿರಲಿಲ್ಲ, ಆದರೆ ಚಾರ್ಲಿ ಚಾಪ್ಲಿನ್ ಬಗ್ಗೆ ಹೇಳಿದ್ರು, ಇಫ್ ದರ್ ಇಸ್ ಅ ಜೀನಿಯಸ್ ಇನ್ ದ ಫಿಲ್ಮ್ಸ್ ಇಟ್ ಈಸ್ ಚಾಪ್ಲಿನ್ ಅಂತ ಹೇಳಿದರು ಗಾಂಧಿ. ಯಾಕಂದರೆ ಚಾರ್ಲಿ ಚಾಪ್ಲಿನ್ ಸಿನಿಮಾಗಳು ಇವತ್ತು ಮಾಸ್ ಆ್ಯಂಡ್ ಕ್ಲಾಸ್ ಎರಡೂ ನೋಡ್ಲಿಕ್ಕೆ ಸಾಧ್ಯ. ಒಬ್ಬ ಕುರಿ ಕಾಯವನು ನೋಡಿ ಅದನ್ನು ಇಷ್ಟಪಡ್ತಾನೆ, ಬುದ್ಧಿಜೀವಿ ಕೂಡ ಒಬ್ಬನು ಕೂತ್ಕೊಂಡು ಇಷ್ಟಪಡ್ತಾನೆ ಅಂತ ಅನ್ನೋ ಸಾಮರ್ಥ್ಯ, ಆ ನಟನೆ, ಆ ಡಿರೆಕ್ಷನ್ನು, ಆ ರೀತಿ ಹೇಳುವ ರೀತಿ, ಇದೆಲ್ಲ ಚಾಪ್ಲಿನ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಫ್ಯಾಂಟಾಸ್ಟಿಕ್ ಅದು, ನನಗೆ ಅದ್ಭುತ ಅನ್ನಿಸ್ತದೆ ಅವನು ಆ ನಟನೆ ಅದೆಲ್ಲ ಬಂದಿದ್ದು ಅಲ್ಲ. ಆದರೆ ಅವನಿಗೆ ಬಹಳಷ್ಟು ಸಾಮರ್ಥ್ಯ ಇತ್ತು, ಬುದ್ಧಿ ಇತ್ತು, ಅಂದರೆ ಒಂದು ಸಾಮಾಜಿಕವಾದಂತಹ ನೆಲೆ ಇತ್ತು ಅವನಲ್ಲಿ. ಅಂದರೆ ಒಂದು ಪಾವರ್ಟಿಯಿಂದ ಬಂದವನು, ಪಾವರ್ಟಿ ಅಂದರೆ ಏನು, ದೊಡ್ಡ ಇವತ್ತು ಸಮಾಜ ರಿಚ್ ಆದಂಥ ಸಮಾಜ ಏನು, ಹೇಗೆ ಬಿಹೇವ್ ಮಾಡ್ತಾರೆ, ಯಾವ ರೀತಿ ನಡವಳಿಕೆ ಇರ್ತದೆ, ಯಾವ ರೀತಿ ಮನುಷ್ಯ ಅಂದರೆ ಒಂದು ಮೇಲೆ ತರಗತಿಗೆ ಬಂದವನು ಯಾವ ರೀತಿ ಬಿಹೇವ್ ಮಾಡ್ತಾ ಹೋಗ್ತಾನೆ, ಇವೆಲ್ಲನೂ ನಾವು ಗ್ರಹಿಸಿದರೆ ಉತ್ತಮವಾಗಿ, ಇದರ ಬಗ್ಗೆ ಸಾಮಾಜಿಕವಾದಂತಹ ಕಳಕಳಿ ನಮ್ಮಲ್ಲಿ ಇದ್ದರೆ ಅಥವಾ ಸಾಮಾಜಿಕ ಜ್ಞಾನ ನಮ್ಮಲ್ಲಿ ಇದ್ದರೆ ಬಹುಶಃ ಇದು ಫಿಲ್ಮ್ ಡೈರೆಕ್ಟರ್ಗೆ ಭಾಳ ಹೆಲ್ಪ್ ಆಗುತ್ತೆ. ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಮಾಡಿದಂಥ ಫಿಲ್ಮ್ಗಳ ಪರಿಚಯನೂ ಕೂಡ ಅಗತ್ಯವಾಗಿದೆ ಅಂತ ನನಗನ್ಸೋದು.